ವೀಕ್ಷಕರೇ, ಬಹುತೇಕರಿಗೆ ಗೊತ್ತಿಲ್ಲ ಜಯಂತಿ ಅವರಿಗೆ ಸೊಸೆ ಇದ್ರು. ಸೊಸೆ ಒಬ್ಬ ಅದ್ಭುತವಾದಂತ ಕನ್ನಡದ ನಟಿ. ಆದ್ರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಮನಸ್ತಾಪವಾದಂತ ಕಾರಣ ಸೊಸೆ ತಮ್ಮ ಮಗನನ್ನ ಬಿಟ್ಟೆ ಹೋದ್ರು. ಜಯಂತಿ ಅವರ ಮಗನ ಹೆಸರು ಕೃಷ್ಣ ಕುಮಾರ್ ಅಂತ. ತುಂಬಾನೇ ಅದ್ದೂರಿಯಾಗಿ ಜಯಂತಿ ಅವರು ಮಗನ ಮದುವೆನ ಮಾಡಿದ್ರು. ಮಗನ ಮದುವೆಯಲ್ಲಿ ಹಲವಾರು ಸ್ಯಾಂಡಲ್ವುಡ್ ಕಲಾವಿದರೆಲ್ಲ ಬಂದಿದ್ರು. ಜಯಂತಿ ಅವರ ಫ್ಯಾಮಿಲಿಯಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ, ಮಗನ ಬಗ್ಗೆ ಚಿಂತೆ, ಮಗನ ಜೀವನ ಸರಿ ಇರಲಿಲ್ಲ, ಈ ಎಲ್ಲ ಕೊರಗು ಜಯಂತಿ ಅವರಿಗೆ ಯಾವಾಗ್ಲೂ ಕೂಡ ಕಾಡುತ್ತಿತ್ತು. ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಕೂಡ ಬಳಲುತ್ತಿದ್ದರು. ಜಯಂತಿ ಅವ್ರನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತಿದ್ದು ಅವರ ಮಗ ಕೃಷ್ಣ ಕುಮಾರ್ ಅವರು. ಕೃಷ್ಣ ಕುಮಾರ್ ಅವರು ಮತ್ತೆ ಬೇರೆ ಯಾವ ಮದುವೆನೂ ಕೂಡ ಆಗ್ಲಿಲ್ಲ. ವಿಚ್ಛೇದನದ ಬಳಿಕ ಅವರು ಒಂಟಿಯಾಗಿರಲು ಶುರು ಮಾಡಿದ್ರು. ಇದನ್ನ ಜಯಂತಿ ಅವರಿಗೆ ನೋಡಲು ಸಾಧ್ಯವಾಗ್ತಿರ್ಲಿಲ್ಲ. ಮಗನ ಜೀವನ ಈ ರೀತಿ ಆಗಿದೆಯಲ್ಲ ಅಂತ ಯಾವಾಗ್ಲೂ ಕೂಡ ಕೊರಗುತ್ತಿದ್ರು. ಹೌದು ವೀಕ್ಷಕರೇ, ಜಯಂತಿ ಅವರ ಸೊಸೆ ಬೇರೆ ಯಾರು ಅಲ್ಲ, ನಟಿ ಅನುಪ್ರಭಾಕರ್. 2002ರಲ್ಲಿ ಜಯಂತಿ ಅವರು ತಮ್ಮ ಮಗ ಕೃಷ್ಣ ಕುಮಾರ್ ಅವರನ್ನ ಅನುಪ್ರಭಾಕರ್ ಅವರಿಗೆ ಕೊಟ್ಟು ಮದುವೆ ಮಾಡಿದ್ರು. ಸುಮಾರು 12 ವರ್ಷದ ಸಂಸಾರದ ಬಳಿಕ ಅನುಪ್ರಭಾಕರ್ ಅವರು ನನಗೆ ಇದು ಇಷ್ಟವಿಲ್ಲ, ಹೊಂದಾಣಿಕೆ ಆಗುತ್ತಿಲ್ಲ ಅಂತ ವಿಚ್ಛೇದನ ಕೊಟ್ಟರು. ಕೆಲವೊಂದಿಷ್ಟು ಸಮಸ್ಯೆ ಇದ್ದಂತ ಕಾರಣ ಅನುಪ್ರಭಾಕರ್ ಅವರು ಜಯಂತಿ ಅವರನ್ನ ಬಿಟ್ಟೋದ್ರು. ಇದರಿಂದಾಗಿ ಬಹಳನೇ ಕುಗ್ಗಿ ಹೋಗಿದ್ರು ಜಯಂತಿ. ಮಗನ ಜೀವನ ಈ ರೀತಿ ಆಯ್ತಲ್ಲ ಅಂತ ತುಂಬಾನೇ ಕಣ್ಣೀರಾಗ್ತಿದ್ರು. ಆಮೇಲೆ ಮಗನ ಸಮಾಧಾನ ಮಾಡಿ ಧೈರ್ಯವನ್ನ ತುಂಬಿದ್ರು. ನೀವು ವಿಡಿಯೋದಲ್ಲಿ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಹೇಗಿದ್ದಾರೆ ಅಂತ ನೋಡಬಹುದು. 5 ವರ್ಷಗಳಿಂದ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಅವರು ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. 3 ವರ್ಷದ ಹಿಂದೆ ಜಯಂತಿ ಅವರು ಬಹಳನೇ ಸೀರಿಯಸ್ ಆಗಿದ್ರು. ಆಸ್ಪತ್ರೆಗೆ ಸೇರಿಸಿದ ಬಳಿಕ ಸ್ವಲ್ಪ ಗುಣಮುಖರಾದ್ರು. ಮತ್ತೆ ವಾಪಸ್ ಮನೆಗೆ ಬಂದು ಎಂದಿನಂತೆ ನಡೆದಾಡಲು ಶುರು ಮಾಡಿದ್ರು, ಮಾತನಾಡಲು ಶುರು ಮಾಡಿದ್ರು. ಆದ್ರೆ 70ನೇ ವಯಸ್ಸಿಗೆ ಜಯಂತಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಜಯಂತಿ ಅವರಿಗೆ ಮಗನೇ ಪ್ರಪಂಚ, ಮಗನಿಗೆ ಜಯಂತಿ ಅವರೇ ಪ್ರಪಂಚ. ಆದ್ರೆ ಅಮ್ಮನಿಲ್ಲದೆ ಈಗ ಕೃಷ್ಣ ಕುಮಾರ್ ಅವರು ಬಾಳೆನೆ ಕುಗ್ಗಿ ಹೋಗಿದ್ದಾರೆ, ತುಂಬಾನೆ ಕಣ್ಣೀರಾಗ್ತಿದ್ದಾರೆ. ಯಾರು ಇಲ್ಲದೆ ಇದ್ದಂತ ಸಮಯದಲ್ಲಿ ಮಗನೇ ಬೆನ್ನೆಲುಬಾಗಿ ನಿಂತಿದ್ದು, ತುಂಬಾ ಚೆನ್ನಾಗಿ ಮಗ ಕೂಡ ನೋಡ್ಕೋತಾ ಇದ್ರು. ಅಲ್ಲದೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಕಳೆದ ಬಾರಿ ಲಾಕ್ಡೌನ್ ಸಮಯದಲ್ಲೂ ಕೂಡ ದೇವಸ್ಥಾನಕ್ಕೆ ಆಚೆ ಕರ್ಕೊಂಡು ಹೋಗಿದ್ರು. ಜಯಂತಿ ಅವರನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಕನ್ನಡ ಸಿನಿಮಾ ರಂಗದವರೆಲ್ಲ ಈ ಸುದ್ದಿಯನ್ನ ತಿಳಿದು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಯಂತಿ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ. ಇವರ ಮಗನಿಗೆ ದುಃಖವನ್ನ ಭರಿಸುವ ಶಕ್ತಿ ಆ ದೇವರು ನೀಡಲಿ.